ಚುನಾವಣೆ ಟೈಮಿನಲ್ಲಿ ಈಗ ಆರೋಪ ಹಾಗೆ ಪ್ರತ್ಯಾರೋಪಗಳು ಕೂಡ ಜೋರಾಗ್ತಾ ಇದೆ ಚುನಾವಣೆ ಏನೇನು ಕೆಲವೇ ತಿಂಗಳುಗಳಲ್ಲಿ ಅನೌನ್ಸ್ ಕೂಡ ಆಗುತ್ತೆ ಈ ಸಮಯದಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳು ಕೂಡ ಜೋರಾಗ್ತಾ ಇದೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ತಿರುಗಿ ಬಿದ್ದಿದ್ದಾರೆ ಈ ಸರ್ಕಾರ ರಾಜ್ಯದ ಬೊಕ್ಕಸವನ್ನ ಲೂಟಿ ಮಾಡ್ತಾ ಇದೆ ಚುನಾವಣೆಗೆ ದುಡ್ಡು ಮಾಡಿಕೊಳ್ಳೋಕೆ ಸಂಚು ರೂಪಿಸುತ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ ಈ ಸರ್ಕಾರ ರಾಜ್ಯದ ಬೊಕ್ಕಸವನ್ನ ಲೂಟಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಯಾರು ಹೆಚ್ಚು ಕಮಿಷನ್ ಕೊಡ್ತಾರೋ ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಇದು 40% ಕಮಿಷನ್ ನ ಮುಂದುವರಿದ ಭಾಗ ಅಂತ ಅವರು ಆರೋಪಿಸಿದ್ದಾರೆ ಈ ಹಣ ರಕ್ಷಣೆ ಮಾಡಬೇಕಾಗಿರುವುದು ನಮ್ಮ ಜವಾಬ್ದಾರಿಯಾಗಿದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚುನಾವಣೆ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಟೈಮ್ ನಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇದೆ ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಹಾಗಾದ್ರೆ ಯಾವೆಲ್ಲ ಆರೋಪಗಳನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಬನ್ನಿ ನೋಡೋಣ ಈ ಸರ್ಕಾರ ರಾಜ್ಯದ ಬೊಕ್ಕಸವನ್ನ ಯದ್ವತದ್ವ ಲೂಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ ಚುನಾವಣೆ ಇನ್ನೊಂದು ತಿಂಗಳು ಇರೋದು ಅದು ಕೂಡ ಕಂಡಕ್ಟ್ ಬರ್ತದೆ ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಲಿಕ್ಕೋಸ್ಕರ ಯಾರ ಅಸಮಾಧಾನ ಇದೆ ಮಂತ್ರಿಗಳಿಗೆ ಎಂಎಲ್ಎಗಳಿಗೆ ಮಂತ್ರಿ ಆಗದಿದ್ದವರಿಗೆ ಅವರಿಗೆ ದುಡ್ಡು ಮಾಡ್ಕೊಳ್ಳಲಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ ಕೆಬಿಜೆನಲ್ಲಿ ಮತ್ತೆ ವಿಶ್ವೇಶ್ವರಯ್ಯ ನೀರಾವರಿ ನಿಗಮದಲ್ಲಿ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಎಲ್ಲ ನಿಗಮಗಳಲ್ಲೂ ಕೂಡ ಮೀಟಿಂಗ್ಗಳು ಕರೆದು ಪ್ರಾಜೆಕ್ಟ್ಗಳನ್ನ ಅಪ್ರೂವಲ್ ಮಾಡ್ಕೊತಾ ಇದ್ದಾರೆ ಅದರಲ್ಲಿ ಪಾರದರ್ಶಕತೆ ಇಲ್ಲ ಮತ್ತೆ ಬ್ಲೋ ಅಪ್ ಮಾಡ್ಕೊಂಡಿದ್ದಾರೆ ಎಸ್ಟಿಮೇಟ್ ಅನ್ನು 100 ರೂಪಾಯಿ ಇದ್ರೆ ಅದನ್ನ 200 ರೂಪಾಯಿ 300 ರೂಪಾಯಿ ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ ಯಾಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಕಮಿಷನ್ ಹೊಡೆಯಕ್ಕೆ ಇದು ಜನಜನಿತ ಆಗಿರ್ತಕ್ಕಂತ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು ಜನರ ತೆರಿಗೆ ಹಣ ಜನರ ತೆರಿಗೆ ಹಣ ಅಂದ್ರೆ ಜನರ ಬೆವರಿನಿಂದ ಬರ್ತಕ್ಕಂತ ಹಣ ಇದು ಅವರ ಶ್ರಮದಿಂದ ಬಂದಿರತಕ್ಕಂತ ಹಣ ಈ ಹಣ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಈ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ